ಅರಳಿ ಮರದ್ದು ಕಾಯಿ ಬರುತ್ತಲ್ಲ ಅರಳಿಕಾಯಿ, ಅರಳಿಕಾಯಿ ಸಣ್ಣದು ಕಾಯಿಯನ್ನು ರೆಗ್ಯುಲರ್ ಆಗಿ ಸುಮಾರು ಪಕ್ಷಿಗಳು ತಿಂತಾ ಇರ್ತವೆ. ಆ ಪಕ್ಷಿಗಳಿಗೆ ಅದೇ ಏನೋ ಒಂಥರ ಟೇಸ್ಟ್, ಅದು ಆ ಮರದಲ್ಲಿ ಕಾಯಿಗಳು ಬಿಟ್ಟಾಗ ತುಂಬಾ ಪಕ್ಷಿಗಳು ಬಂದು ಎಲ್ಲ ಪಕ್ಷಿಗಳು ತುಂಬಾ ತಿಂತಾ ಇರ್ತವೆ. ನಾ ಅನ್ಕೊಂಡೆ ಕೋತಿಗಳು ಕೂಡ ಅಂತ ಮರಗಳಲ್ಲಿ ಆ ಹಣ್ಣುಗಳು ತಿಂತಾವಲ್ಲ, ಆ ಹಣ್ಣಲ್ಲಿ ಏನಾದರೂ ಮೆಡಿಸಿನ್ ವ್ಯಾಲ್ಯೂ ಇದೆಯಾ? ತುಂಬಾನೇ ಇದೆ. ಅವು ನೋಡಿ, ಹರಳಿ ಹಣ್ಣು ತಿಂದೇ ಇರೋಂಥ ಪಕ್ಷಿಗಳೇ ಇಲ್ಲ. ಹರಳಿ ಆ ಸೀಸನ್ಗೆ ಬಿಟ್ಟಿದ ತಕ್ಷಣ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಹುಡ್ಕೊಂಬಂದು ಹಣ್ಣು ತಿಂತಾರೆ. ಹೌದು ಹೌದು. ಅದಕ್ಕೂ ಕೂಡ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ಕಾಯಿಲೆ ಬಂದೇ ಬರುತ್ತೆ, ಅದಕ್ಕೂ ಕಾಯಿಲೆಗಳಿದೆ. ಅದಕ್ಕೆ ಅದೇ ಅವರು ಈ ಪಕ್ಷಿಗಳು ಇರ್ತಾವಲ್ಲ ಅವರೇ ವೈದ್ಯರು, ಅವಕ್ಕೆ ಗೊತ್ತಾಗ್ಬೇಕು ನಾವು ಏನು ಈಗ ಈ ಸಮಸ್ಯೆ ಬಗೆಹರಿಸ್ಕೊಬೇಕು. ಆ ಸೀಸನಲ್ಲಿ ಆವಾಗಲೇ ಪಕ್ಷಿಗಳಿಗೆ ಜ್ವರ ಅಂತ ಸ್ಟಾರ್ಟ್ ಆಗುತ್ತೆ. ಅಕ್ಕಿ ಜ್ವರಗಳು, ಅಕ್ಕಿ ಜ್ವರಗಳು ಅಂತ ಏನೇ ಹೇಳ್ತಾರೋ ಅಕ್ಕಿ ಜ್ವರ ಪಕ್ಷಿಗಳಿಗೆ ಸ್ಟಾರ್ಟ್ ಆಗುತ್ತೆ. ಹರಳಿ ಹಣ್ಣು ಅದೇ ಟೈಮ್ಗೆ ಸ್ಟಾರ್ಟ್ ಆಗುತ್ತೆ. ಹೌದು ಹೌದು ಹೌದು. ಬಂದು ಚೆನ್ನಾಗಿ ತಿಂತವೆ, ವಾಸಿ ಮಾಡ್ಕೊಂಡು. ನೋಡಿ, ಆ ಪಕ್ಷಿಗಳಿಗೆ ಎಷ್ಟು ಜ್ಞಾನ ಇದೆ ಅಂತ ಹೇಳಿದ್ರೆ, ಹಣ್ಣುಗಳು ಹುಡ್ಕೊಂಬಂದು ಹಣ್ಣು ತಿಂತಿದೆ, ಔಷಧಿ ಹುಡ್ಕೊಂಡು ಡಾಕ್ಟರ್ನ ಹೋಗ್ತಿಲ್ಲ, ಅವು ಎಷ್ಟು ಬೇಕು ತಿಂತವೆ. ಹೌದು, ಅದಕ್ಕೋಸ್ಕರ ಆ ಹರಳಿಗಳು ಆ ಪಕ್ಷಿಗಳಿಗೆ ಆ ರೀತಿ ಬೆನಿಫಿಟ್ ಇದೆ. ನಮ್ಮ ಜನಗಳಿಗೆ ಏನು ಬೆನಿಫಿಟ್ ಇದೆ ನಮ್ಮ ಮನುಷ್ಯರಿಗೆ ಅಂತ ಹೇಳಿದ್ರೆ, ಹರಳಿ ಹಣ್ಣುಗಳನ್ನೆಲ್ಲ ಒಣಗಿಸಿಟ್ಕೊಂಡು ಪುಡಿ ಮಾಡಿ ಇಟ್ಕೊಳೋಂಥದ್ದು. ಪುಡಿ ಮಾಡಿಕೊಂಡು ನೆರಳೆಲ್ಲ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡು ಒಂದೊಂದು ಸ್ಪೂನ್ ತಿಂತಾ ಬಂದರೆ ಅದು 48 ಜ್ವರಗಳನ್ನ ವಾಸಿ ಮಾಡುತ್ತೆ. ಓಹೋ, ಅಂದರೆ ಜ್ವರದ ಸಮಸ್ಯೆನೇ ಬರೋಂಗಿಲ್ಲ ಮನುಷ್ಯನಿಗೆ. ಬರೋದೇ ಇಲ್ಲ ಜ್ವರ ಅನ್ನೋದು, ಅವನಿಗೆ ಹತ್ರನೇ ಸುಳಿಯೋದಿಲ್ಲ. ಆ ರೀತಿ ಚೂರ್ಣ ಮಾಡಿ ಕುಡಿಯೋದ್ರಿಂದ ಅರಳಿ ಹಣ್ಣಿನ ಚೂರ್ಣ ಮಾಡ್ಕೋಬೇಕು ನಾವು. ಅದು ನಮ್ಮ ಹತ್ರ ಸಿಗೋದಿಲ್ಲ, ಸಿಕ್ಕಿದ್ರೆ ಎಲ್ಲಾದರೂ ಸಿಕ್ಕಿದ್ರೆ ತಂದು ಕಲೆಕ್ಟ್ ಮಾಡ್ಕೊಂಡು ಉಪಯೋಗಿಸೋದು. ಆಲ್ಮೋಸ್ಟ್ ಅರಳಿ ಮರ ನೋಡಿರ್ತಾರೆ ಎಲ್ಲರಿಗೂ, ಅರಳಿ ಕಟ್ಟೆ ಗೊತ್ತಿರುತ್ತೆ. ಹಳ್ಳಿಗಳಲ್ಲಿ ಸ್ವಾಗತ ಬಯಸೋದೆ ಅರಳಿ ಮರ, ಅರಳಿ ಮರಗಳು. ಅವುಗಳನ್ನ ಅಟ್ಲೀಸ್ಟ್ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಬೇಕಾದಾಗ ಅದನ್ನು ಯೂಸ್ ಮಾಡೋಕ್ಕೆ ಸರಿ ಹೋಗುತ್ತೆ. ಧಾರಾಳಕ್ಕೆ ಸೇಮ್ ಅದೇ ರೀತಿಯಲ್ಲಿ ಈಗ ಅರಳಿ ಮರದ ಪಕ್ಕದಲ್ಲೇ ಬೇವಿನ ಮರನೂ ಇರುತ್ತೆ. ಅದರದ್ದು ಬೀಜ, ಬೇವಿನ ಬೀಜ ನಮಗೆ ಯಾವ ಥರ ಬೆನಿಫಿಟ್ ಇದೆ? ಬೇವಿನ ಬೀಜದಲ್ಲಿ ಬೇವಿನ ಎಣ್ಣೆ ಮಾಡ್ತಕ್ಕಂಥದ್ದು, ಬೇವಿನ ಎಣ್ಣೆ ಮಾಡ್ತಾರೆ. ಬೇವಿನ ಎಣ್ಣೆ ಹಲವಾರು ವ್ಯಾಧಿಗಳಿಗೆ ಉಪಯೋಗ. ಬೇವಿನ ಎಣ್ಣೆ ಮತ್ತು ಬೇವಿನ ಬೀಜ, ಬೇವಿನ ಬೀಜನ ಈ ಹಸಿದು ಅಂತ ಹೇಳ್ತೀವಿ ನಾವು, ಒಣಗಿರೋ ಅಂಥದ್ದಲ್ಲ, ಹಸಿದನ್ನು ಕಿತ್ಬಿಟ್ಟು ಚೆನ್ನಾಗಿ ಜಜ್ಜಿದ್ರೆ ಅದರಲ್ಲಿ ಒಂದು ಸಣ್ಣ ಸಣ್ಣ ಹಾಲು ಬರುತ್ತೆ. ಆ ಹಾಲನ್ನು ಅಂದರೆ ಇದನ್ನು ವೈದ್ಯರ ಸಲಹೆ ಪಡ್ಕೊಂಡು ಇದನ್ನು ನಾವು ಈ ಟ್ರೀಟ್ಮೆಂಟ್ನ ಮುಂದೆ ಹೊರಿಸ್ಬೇಕಾಗುತ್ತೆ.